ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವು ಇದೇ ಅಲ್ಲವೇ? ಏ ಭಗವಾನ್ ಭಾಸ್ಕರ, ನನ್ನ ಜನ್ಮ ರಹಸ್ಯವನ್ನು ನೀನು ತಿಳಿದಿರಲೇಬೇಕು. ಇಲ್ಲಿಗೆ ಬಂದರೆ ನನ್ನ ತಾಯಿಯಾದ ಕುಂತಿದೇವಿಯು ಬರುವಳೆಂದು ಹೇಳಿದ್ದೆವು. ನನ್ನ ತಾಯಿಯ ದರ್ಶನವೇ ಕಾಣುತ್ತಿಲ್ಲವಲ್ಲ. ಅರಿಯಲಾಗದ ಗೋರ ದೇಹದಾಪಿಯೊಳ್ ಮೊಳಗಿದೆ, ಅರಿಯಲಾಗದ ಗೋರ ದೇಹದಾಪಿಯೊಳ್ ಮೊಳಗಿದೆ, ಮನದಿ ಮೂಡಿದ ಕಂದಕಾರವ ಅನಾದಿ ಮೂಡಿದ ಕಂದಕಾರವ ಬೆಳಗಿಸಿ ಪಾತ್ರ ಲಾಗದ ಸಪ್ತಾಶ್ವರತಮಾರೂಢಂ ಪ್ರಚಂಡಕಶಪಾತ್ಮಜಂ ಶ್ವೇತಪದ್ಮದರಂ ದೇವಂ ತಂಸೋರಂ ಪ್ರಣಮಾಮ್ಯಂ ತಂಸೋ ಭಯಕ್ಕೆ ಬಲೆ ಸಿತಮ್ಮ
ಬ್ರಹ್ಮ ಬಯಸಿದ ಧರೋ ಚಲವು ಲಭಿಸಿತಮ್ಮ ಅಪರಾಧವಾದರೂ ಏನು ತಾಯಿ ನಿನಗೆ ಇಲ್ಲ ತಂದ ಅಮ್ಮ
ನಾನು ಮಾಡಿದ ಅಪರಾಧವಾದರೆ ಏನಪ್ಪ? ಅಲ್ಲಿರುವ ಜಲಚರಗಳು ನನ್ನನ್ನು ಹತ್ತಿನದೇ ಹಾಗೆ ಬಿಟ್ಟು ಬಿಟ್ಟವರಮ್ಮ. ಅಮ್ಮ, ಕಾಡಿನಲ್ಲಿ ಹುಟ್ಟಿದ ಕ್ರೂರ ಮೃಗಗಳು ತಮ್ಮ ಕ್ರೂರತ್ವವನ್ನೇ ಬರೆತು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿ ಸಲಹು. ಮನುಷ್ಯ ಮಾತ್ರದವಳಾದ ನೀನು ನನ್ನನ್ನು ಹೇಗೆ ತಾಯಿ ಕಂಗಾರದ ಇಲ್ಲಿ ಬಿಟ್ಟೆ? ಹೇಳಪ್ಪ, ಹೇಳು ತಾಯಿ, ಹೇಳಪ್ಪ ಹೇಳು. ನಾನು ಪಟ್ಟ ಕಷ್ಟ ಅಷ್ಟಿಂತಲ್ಲ ತಾಯಿ, ಈ ಜಗದ ನಂಜರರು ನನ್ನನ್ನು ಸೋತ ಏನ ಏನ ಕುಲದವರೆಂದು ಕೇಳಿ ಇದೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಅಂದು ಪರಿಹರಿಸಬಹುದಾಗಿತ್ತ ನೀನು? ಏಕಮ್ಮ ಸುಮರಾದೆ, ಏಕೆ ಸುಮರಾದೆ ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿ ಆಗುವೆನು. ನೀನು ದೈವಕ್ಕೆ ಸಮಾನ. ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ಉಪಕಾರ ಬಂತಲ್ಲ, ಕರುಣೆ ತೋರಿದೆಯಲ್ಲ, ಈ ನಿನ್ನ ಉಪಕಾರದ ಋಣವನ್ನು ನಾನು ಹೇಗೆ ತಾನೇ ತೀರಿಸಲಿ ತಾಯಿ? ಹೇಗೆ ತೀರ್ತೇನೆ? ನೀನೇ ತಾಯಿ ನಾನೇ
ಬಂದಿದ್ದೇನೆ. ಪುನಃ ನಿನ್ನ ಮಾತುಗಳು ನನ್ನ ಹೃದಯಕ್ಕೆ ಶೂಲದಂತೆ ಎರೆಯುತ್ತಿರುವುದು. ಕರ್ಣ, ಬಾಲ್ಯದಲ್ಲಿ ನಿನ್ನ ವಿಚಾರದಲ್ಲಿ ನಾನು ಮಾಡಿದ ಒಂದು ಅಪರಾಧದಿಂದ ಅದನ್ನು ಯಾರ ಬಳಿಯಲ್ಲಿಯೂ ಹೇಳಲಿಕ್ಕಾಗದೆ ಎಷ್ಟು ಎಷ್ಟು ಸಂಕಟ ಅನುಭವಿಸಿದ್ದೇನೆ ಆ ಪರಶಿವನಿಗೆ. ಕರ್ಣ, ಇಲ್ಲಿಯವರೆಗೂ ನೀನು ಬದುಕಿದ್ದ ವಿಚಾರವೇ ನನಗೆ ತಿಳಿದಿರಲಿಲ್ಲ ಕಂದ. ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿದು ನಿನ್ನನ್ನು ನೋಡಲೆಂದು ಅಪ್ಪಿ ಮುದ್ದಾಡಲೆಂದು ಓಡೋಡಿ ಬಂದೆ ಕಂದ, ಓಡೋಡಿ ಬಂದೆ. ಕರ್ಣ, ಕರ್ಣ, ಬಾಲ್ಯದಿಂದಲೂ ನೀನು ಅನುಭವಿಸಿರುವ ಎಲ್ಲ ಕಷ್ಟಗಳಿಗೂ ಈ ಪಾಪಿಯೇ ಕಾರಣ. ದಯಮಾಡಿ ನನ್ನನ್ನು ಕ್ಷಮಿಸಪ್ಪ, ಕ್ಷಮಿಸಪ್ಪ. ನನ್ನ ಜನ್ಮದಾತೆ ತಾಯಿ, ನನ್ನ ಜನ್ಮದಾತೆ, ನೀನು ಈಗೆಲ್ಲ ಮಾತನಾಡಬಾರ್ದಪ್ಪ. ನಿನ್ನ ಮಗನಾದ ನನಗೆ ಶ್ರೇಯಸ್ಕರವಲ್ಲವಪ್ಪ. ನನ್ನ ಕರ್ಮಕ್ಕೆ ನೀನು ಏನು ಮಾಡಿಯೇ ತಾಯಿ? ನನ್ನ ಕರ್ಮವೇ ತಾಯಿ ನಿನ್ನನ್ನು ಆ ಗಂಗಾ ನದಿಯಲ್ಲಿ ತೇಲಿ ಬಿಡಲು ಪ್ರೇರೇಪಿಸಿತ್ತು. ಅಮ್ಮ, ನನ್ನ ಕರ್ಮವೇ ತಾಯಿ ಪಾಘವರವರು ನನಗೆ ಶಾಪವನ್ನು ಕೊಟ್ಟಿದ್ದು. ನನ್ನ ಕರ್ಮವೇನಮ್ಮ ಈ ಭೂಮಾತೆ ನನಗೆ ಶಾಪಗ್ರಸ್ತಳಾಗಿದೆ. ನನ್ನ ಕರ್ಮಕ್ಕೆ ನೀನು ತಾನೇ ಏನು ಮಾಡಿಯೇ ತಾಯಿ? ನಿನ್ನ ಈ ಪಾದ ಸೇವೆಯನ್ನು ಮಾಡುತ್ತಿರುವರಲ್ಲ ಆ ಪಾಂಡುತನೇ, ಅವರಮ್ಮ ಶುಕೃತ ಶಾಲೆಗಳು ಕವರು. ಅಂತಹ ಭಾಗ್ಯ ಈ ಪಾಪಿ ಕರ್ಣನಿಗೆ ಎಲ್ಲೆಂದ ಲಭಿಸಬೇಕಮ್ಮ? ಆದದ್ದು ಆಗಿ ಹೋಯಿತು. ಇನ್ನು ಮೇಲಾದರೂ ನಿನ್ನ ಸಹೋದರರೊಂದಿಗೆ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಆ ಕೌರವರೊಂದಿಗೆ ಸೇರಿ ನಿನ್ನ ಸಹೋದರರಿಗೆ ಕೀಡನ್ನು ಬಗೆಬೇಡ ಕಂದ. ಅಮ್ಮ, ಅವರಿಗೆ ಸೌಭ್ರಾತೃ ದಾನ ಮಾಡು ಪುತ್ರ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನು ಬೇಕಾದರೂ ಕೇಳುತ್ತಾಯಿ, ನಡೆಸಿಕೊಡುವೆನಮ್ಮ. ಆದರೆ ನನ್ನ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ, ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ನಮ್ಮ ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರೆಗೊಡ್ಡಿ ಬೇಡುವೆನು. ಪಾಂಡವರನ್ನು ಉಳಿಸು, ಅವರಲ್ಲಿ ವೈರತ್ವವನ್ನು ಕಳೆ. ನೀನು ವೀರಭಾತೆ, ನೀನೇ ಹೇಳು. ಬರೆದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಕೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿತವಾಗಬೇಕಾಗಿರುವಾಗ ಇಂತಹ ಸಂಬಂಧಗಳು ಕಳೆದು ಆತನನ್ನು ತೊರೆದರೆ ನಾನು ಪರಮ ಪಾಪಿಗಿಂತಲೂ ಕಡೆಯಾಗುವುದಿಲ್ಲವೇನಮ್ಮ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳರೆ ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ತಲೆ ತಗ್ಗಿಸರೆ. ಇಂತಹ ಸಮಯದಲ್ಲಿ ವೀರ ಮಾತೆಯಾದ ನೀನೇ ನನಗೆ ಇತ ಬೋಧನೆಯನ್ನು ಮಾಡು ತಾಯಿ, ಇತ ಬೋಧನೆಯನ್ನು ಮಾಡು. ನಿಶ್ಚಯ ಕಂದ, ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ನೀವು ಆರು ಜನ ಪುತ್ರರು ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ಕಣ್ತುಂಬ ನೋಡಿ ಸಂತೋಷಿಸಬಾರದೇ ಕುಮಾರ? ಪಾಂಡವರು ನನ್ನ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲವಲ್ಲಮ್ಮ. ಇದು ನನ್ನ ತಪ್ಪೇ ತಾಯಿ. ನೀನು ಬಾಲ್ಯದಲ್ಲಿ ಚಿವಿಟ್ಟು ಬಿಸಾಡಿದ ಸಸಿ ಪೋಷಿಸಿ ಉರಿಲ್ಲದೆ ಒಡಗಿ ಹೋಗಿರುವುದಮ್ಮ, ಒಡಗಿ ಹೋಗಿ. ಅಮ್ಮ, ಪಾಂಡವರ ಪ್ರಾಣವೇ ನನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಅವರ ಪ್ರಾಣಗಳಿಗೆ ಭಯವಿಲ್ಲಿಹಿದು. ನೀನು ಬಿಡುತ್ತಾಯಿ ಚಿಂತೆಯನ್ನ ಬಿಡಮ್ಮ ಚಿಂತೆಯನ್ನ. ನೀನು ಆ ದುರ್ಯೋಧನನ್ನು ಸೇರಿ ಆ ನನ್ನ ಪಾಂಡವರ ಮೇಲೆ ದ್ವೇಷವನ್ನಿಟ್ಟಿರುವಾಗ ಹೇಗೆ ತಾನೇ ಭಯಪಡದಿರಲಿ ಕಂದ? ಅವರೊಂದಿಗೆ ಕೂಡಿ ಬಾಳುವ ಇಚ್ಛೆ ಇಲ್ಲದಿದ್ದರೆ ಬಿಟ್ಟು ಬಿಡು. ಆದರೆ ನಾಳಿನ ಯುದ್ಧದಲ್ಲಿ ನೀನು ಪರೋನ್ಮುಖನಾಗು ಕುಮಾರ. ಅಮ್ಮ, ನಾನು ಅಂತಹ ನೀಚನಲ್ಲ ತಾಯಿ. ನನ್ನ ಸ್ವಾಮಿ ದ್ರೋಹವನ್ನು ಖಂಡಿತ ಮಾಡಲ್ಲ. ಆತನು ನನ್ನಲ್ಲಿಟ್ಟಿರುವ ವಿಶ್ವಾಸವನ್ನ ನೀನೇನು ಬರೆದಾಯಿ? ನಿನ್ನ ಸಹಿತ ಈ ಪ್ರಪಂಚವೇ ನನ್ನನ್ನು ವರದುಡಿದ್ದಾಗ ಬಹುಮನ್ನಣೆಯಿಂದ ಆಧರಿಸಿ ನನ್ನನ್ನು ಕಾಪಾಡಿ
ಅಂಗರಾಜ್ಯಕ್ಕೆ ಅರಸನನ್ನಾಗಿ ಮಾಡಿ ಪಟ್ಟಾಭಿಷೇಕ ಮಾಡಿದನಲ್ರಿ, ಅಂತಹ ನನ್ನ ಸ್ವಾಮಿ ಪ್ರಾಣಕ್ಕೆ ಪ್ರಾಣದಂತೆ ಹೃದಯದ ಸಗನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದೇ? ಆಗಲಾರದ ತಾಯಿ, ನಾನು ಪರಮಗನಾಗಲಾರೆ. ಆದರೆ ನಾಳಿನ ಯುದ್ಧದಲ್ಲಿ ಆ ನನ್ನ ಪಾಂಡವರು ನಿನ್ನ ಕೈಗೆ ಏನಾದರೂ ಸಿಕ್ಕರೆ ದಯಮಾಡಿ ಅವರನ್ನು ಕೊಲ್ಲಬೇಡಪ್ಪ, ಅವರನ್ನು ಉಳಿಸು, ಅವರನ್ನು ಉಳಿಸು. ಅಮ್ಮ, ಈಗ ತಾನೆ ನಾನು ನಿನ್ನ ಮಗನೆಂದು ಹೇಳಿದೆಯಲ್ಲ. ಆಗಲಿ, ನಾಳಿನ ರಣರಂಗದಲ್ಲಿ ನನಗೇನಾದರೂ ಸಿಕ್ಕಿದರೆ ಆತನ ಮೇಲೆ ಕೈ ಮಾಡಲಾರೆ ತಾಯಿ. ಆ ಭೀಮನು ತನ್ನ ಗದಾದೋರ್ದಂಡದಿಂದ ನನ್ನ ತಲೆಯನ್ನು ನುಚ್ಚು ನೂರು ಮಾಡಿದರು, ಅವನ ಮೇಲೆ ಕೈ ಮಾಡಲಾರೆ. ನಕುಲ ಸಹದೇವರು ನನ್ನ ಮೇಲೆ ತನ್ನ ಅಸ್ತ್ರ ಬಾಣಗಳನ್ನೇ ಪ್ರಯೋಗಿಸಿದರು, ಅವರ ಮೇಲೆ ಕೈ ಮಾಡಲಾರೆ ತಾಯಿ. ಆದರೆ ಆದರೆ ಆ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಏನು ಹೇಳಿದೆ ನೀನು? ಹೌದು ತಾಯಿ, ಆತನನ್ನೇ ಹೋರಾಡಿದರು. ನನ್ನ ಸ್ವಾಮಿ ದುರ್ಯೋಧನ ನೋಡಿ ಸಂತೋಷಪಟ್ಟರೆ ಆಗ ಈ ಕರ್ಣನ ಜನ್ಮ ಸಾರ್ಥಕವಾಗುವುದಮ್ಮ, ಸಾರ್ಥಕವಾಗುವುದಮ್ಮ. ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ತಳಾವಕಾಶವಿರುವುದಮ್ಮ. ಅರ್ಜುನನಿಂದ ನಾನೇ ಮೃತಪಟ್ಟರು, ನನ್ನಿಂದ ಕರ್ಜುನನೇ ಮೃತಪಟ್ಟರು, ನಿನಗೆ ಐವರು ಮಕ್ಕಳು ಉಳಿದೇ ಉಳಿಯುವರಮ್ಮ. ಬಿಡುತ್ತಾಯಿ ಚಿಂತೆಯನ್ನ ಈಗಪ್ಪ, ನನ್ನ ಅರ್ಜುನನ ಮೇಲೆ ನಿನಗಿಷ್ಟೊಂದು ದ್ವೇಷ? ಕಡೆಯದಾಗಿ ಈ ನಿನ್ನ ತಾಯಿಯ ಒಂದು ಮಾತನ್ನಾದರೂ ನಡೆಸಿಕೊಡಿವೆ ಆ ಪುತ್ರ? ಹೇಳು ತಾಯಿ, ಖಂಡಿತವಾಗಿಯೂ ನಡೆಸಿಕೊಡುವುದು. ಸತ್ಯವಾಗಿಯೂ ನಡೆಸಿಕೊಡುವುದು. ಧರ್ಮರಾಜನ ಆಣೆಯು ಖಂಡಿತವಾಗಿಯೂ ನಡೆಸಿಕೊಡುವುದು. ಹೇಳಮ್ಮ, ಅದೇನು ಅಮ್ಮ? ನುಡಿದು ನಡೆಯಿಸಲಾಗದ ಕಡುಪೂಳನೇಕೆ ಈ ಸೂರ್ಯ ತನುಜವು. ಬಿಡು ಬಿಡೋ ಚಿಂತೆಯನ ಮಾತೆಯೇ, ಬಿಡೋ ಬಿಡೋ ಚಿಂತೆಯನ ಮಾತೆಯೇ, ನಡೆಯಿಸುವೆ ಧರ್ಮದಾಣೆ ಧರ್ಮ ಜನಾಣೆ ಜನನಿ ಜನನಿ. ಅಮ್ಮ, ಸತ್ಯವಾಗಿಯೂ ನಡೆಸಿಕೊಡು. ಏನು ಹೇಳುತ್ತಾರೆ? ಪ್ರಪಂಚ ದೈವ ಎಲ್ಲವೂ ಸಂಖ್ಯೆ ಮಾಡುತ್ತೆ.
ರಾಜ್ಯವಿರುವ ಹೋರಾಡಿ ನನ್ನ ಸಾವಿಗಾಗಿ ಏ ಮಡಿ ಸಾವಿಗಾಗಿ ಅಬ್ಬ ಕರ್ಣ ಶ್ರೀಕೃಷ್ಣ ಪರಮಾತ್ಮನ ಕೃತಿ ಲೋಪಾಯಿಗಳು ಪರಿಸ್ಥಿತಿ ಹಾಗಲಿ ಅಮ್ಮ ಕರ್ಣ ಸಂದೇಹವಿಲ್ಲವೇ ಕಂದ ಅಮ್ಮ ಕರುಳಿನ ಬಾಧೆಯನ್ನು ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲು ಕಟ್ಟ ಕಡೆಯೋ ಕರ್ಮದಾದಿಗೆ ನಾ ಕಾಲಿಡಲು ಜನನಿ ಜನನಿ ಅಮ್ಮ ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಪರಿಸ್ಥಿತಿ ನಮಗಿನ್ನು ಜಯವಿಲ್ಲ, ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾತಾಯಿ, ಅಮ್ಮ ಕದ್ದ ತಾಯಿ ಅಮ್ಮ ಎತ್ತ ತಾಯಿಯ ಪ್ರಥಮ ದರ್ಶನದಿಂದ ಆಯಿತು. ಪುನಃ ನಿನ್ನನ್ನು ನೋಡುವ ಭಾಗ್ಯವು ನನಗೆ ಲಭಿಸುವುದು. ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಅದೇನೆಂದು ಹೇಳು ಕುಮಾರ್. ನಿನ್ನ ಒಂದು ಮಾತನ್ನು ನಡೆಸಿಕೊಡಲಾರದಂತ ಪಾಪಿಯೇ ನಾನು. ಅಮ್ಮ ನಾಳಿನ ಯುದ್ಧ ಮುಗಿಯುವರಿವು ನಾನು ನಿನ್ನ ಮಗನೆಂದು ಯಾರಲ್ಲಿಯೂ ಹೇಳಬೇಡ ತಾಯಿ. ದಯವಶಾತ್ ನಾನೊಂದು ವೇಳೆ ಮೃತಪಟ್ಟರೆ ಸತ್ಯಸಂಧನಾದ ಧರ್ಮರಾಯನಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಹೇಳಿಕೊಳ್ಳುವೆನಪ್ಪ. ಇಂಥ ಸಂಕಟ ನಾಶಗಳಿಂದಲೇ ಈ ಧರ್ಮ ಸಾಮ್ರಾಜ್ಯವು ಸ್ಥಾಪನೆಯಾಗುವಂತಾದರೆ ಅಂತಹ ಸಾಮ್ರಾಜ್ಯವೇ ಇಲ್ಲದೆ ಹೋಗಲಿ. ಗವನ ಗಾಣ
Yeah.
ದಾರಿಯ ಕಾಣದೆ ಶಕುನ ಪ್ರಾತಃ ಕಾಲದ ಉದಯ ಗೀತವು ಶ್ರುತಿ ತಪ್ಪಿ ಮೃತ್ಯುವಿನ ತೂರಿಯ ಸ್ವರದಂತೆ ಕೇಳಿ ಬಂದಿತು. ಅದರೊಡನೆ ಅಧೋರಸ್ಥವಾದ ವೇಣುವನದಲ್ಲಿ ಬೆಳಗಿನ ಜಾವದಲ್ಲಿ ಕೂಗುತ್ತಿದ್ದ ಗೂಗೆಗಳ ಅಮಂಗಳ ಸ್ವರವೂ ಮಿಳಿತವಾಯಿತು. ಉದಯೋನ್ಮುಖವಾದ ಪ್ರಾತಃ ಸೂರ್ಯನು ವಂದಿಸಲು ತಲೆ ಎತ್ತಿದಾಗ ರಕ್ತವರ್ಣದ ಕರಾಳ ಧೂಮಕೇತು ಒಂದು ಕಣ್ಣುಗಳ ಮುಂದೆ ನಿಂತಿತು. ನೋಡುತ್ತಿದ್ದ ಹಾಗೆ ಆಕಾಶದಿಂದ ಒಂದು ಎರಡು ನೂರು ನಕ್ಷತ್ರಗಳು ಭೂಮಿಗುರುಳಿದವು. ಈ ಎಲ್ಲ ನಿಮಿತ್ತಗಳ ಅರ್ಥವೇನು? ಇವು ನನ್ನ ಪುತ್ರರಿಗೆ ಯಾವ ವಿಪತ್ತನ್ನು ಸೂಚಿಸುವವು? ಗುರುವಂಶದ ಮತ್ತಾವ ಅನರ್ಥ ಪರಂಪರೆಯೂ ಈ ದಿನ ಪ್ರಾರಂಭವಾಗುವುದು. ಹೇ ವಿಧಾತ, ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನು ಏನೇನನ್ನು ಬರೆದಿರುವೆ ದೇವ? ಏನೇನನ್ನು ಬರೆದಿರುವೆ? ಯಾರದು? ನಾನಮ್ಮ. ಪುತ್ರ, ನಾನು ನಿನ್ನ ಬರಕೆಗಾಗಿ ಎಷ್ಟೊಂದು ಕಾತುರಳಾಗಿದ್ದೇನೆ. ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ, ಬೆಳಗು ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು. ಸಮೀಪಕ್ಕೆ ಬಾಕುಮಾರ, ನನ್ನ ಭದ್ರಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವನು. ದಯಾಮಯನೇ, ನನ್ನ ಪುತ್ರನಿಗೆ ಯಾವ ಅಮಂಗಳವೂ ಆಗದಿರಲಿ. ಅಮ್ಮ, ಈ ದಿನ ನಾನು ಯುದ್ಧಕ್ಕಾಗಿ ಹೊರಟಿರುವುದು, ನನ್ನನ್ನು ಆಶೀರ್ವದಿಸುತ್ತಾಯೆ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ! ಯುದ್ಧಕ್ಕೆ ಆಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ದುರ್ಯೋಧನ ತೋಳ್ಗಳಲ್ಲಿ ಶಕ್ತಿ ಇರುವ ತನಕ ಯುದ್ಧಕ್ಕಾಗಿ ಯಾರ ಆಜ್ಞೆಯನ್ನು ಪಡೆಯುವುದಿಲ್ಲ ತಾನೆ. ಕುರುಕ್ಷೇತ್ರ ರಣಾಂಗಣದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೇನು? ಆದರದನ್ನು ನಿನ್ನ ಡಾಂಭಿಕ ಪ್ರದರ್ಶನದ ಪರಮಾವಧಿ ಎಂದು, ಆ ಪಾಂಡವರನ್ನು ಹೆದರಿಸಲು ಹೂಡಿದ ಆಟವೆಂದು ಭಾವಿಸಿದ್ದೇನೆ. ಧರ್ಮ, ನೀತಿ ಮತ್ತು ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟು ನೀನು ನಿಜವಾಗಿ ಯುದ್ಧವನ್ನು ಪ್ರಾರಂಭಿಸುವೆಂದು ಮಾತ್ರ ತಿಳಿದಿರಲಿಲ್ಲ ಕುಮಾರ. ಯುದ್ಧವು ಕ್ಷತ್ರಿಯನ ಧರ್ಮವಾಗಿ, ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ಅಸೂಯಾಂಧನಾದ ಮಾನವನು ತನ್ನ ಕಲುಷಿತ ಚಿತ್ತದಿಂದ ಕಡೆದು ತೆಗೆದ ಕಾಲ ಕೂಟವದು. ಪರರು ಆತ್ಮೀಯರು ಎಂಬ ಭೇದವಿಲ್ಲದೆ ಎಲ್ಲರನ್ನೂ ತನ್ನ ಕರಾಳ ಉದರದಲ್ಲಿ ಮುಚ್ಚಿಟ್ಟುಕೊಂಡು ನಾಮಾವಶೇಷವಾಗಿ ಮಾಡುವುದು. ಚಲವೇ ಬಿಡು ನಂದನ, ಚಲನೆ
ಬಲ್ಲೆನು. ಕರೆಯೊಳಗೆ ಗುರುಪತಿಗೆ ಸಮನಗಳೇ ಭಯವೇ ಕಾದರಳಾಗುವುದೇನು? ಯುದ್ಧವು ಕ್ಷತ್ರಿಯನ ಧರ್ಮಮ್ಮ. ನಾನಾ ಧರ್ಮವನ್ನು ಪಾಲಿಸುತ್ತಿರುವನು ಮಾತ ನನ್ನನ್ನು ಆಶೀರ್ವದಿಸಿಕೊಳ್ಳಸಪ್ಪ. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಸುಮಾರ. ಜನರು ಧರ್ಮದ ಸಲುವಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಆತ್ಮವನ್ನು ಬಲಿ ಕೊಡುವರು. ಧರ್ಮವು ತ್ಯಾಗದ ಪವಿತ್ರ ಸ್ಥಾನ, ಲೋಭದ ಜೀವಂತ ನರಕವಲ್ಲ. ನೀನು ಲೋಭಗ್ರಸ್ತನಾಗಿ ಪಾಂಡವರನ್ನು ನಾನಾ ರೀತಿಯಾಗಿ ಹಿಂಸಿಸಿದೆ, ಮೋಸದಿಂದ ರಾಜ್ಯವನ್ನು ಅಪಹರಿಸಿದೆ. ಹಸ್ತಿನಾವತಿಯ ರಾಜ್ಯಸಭೆಯಲ್ಲಿ ಸರ್ವರ ಸಮಕ್ಷಮ ದುಶಾಸನದಿಂದ ದ್ರೌಪದಿಗೆ ಅವಮಾನ ಮಾಡಿದೆ. ಕುಮಾರ, ನನ್ನ ಮಾತನ್ನು ಕೇಳು. ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಯುದ್ಧದ ಚಿಂತೆಯನ್ನು ಬಿಡು. ಪಾಂಡವರು ಪಾಂಡವರು ಪಾಂಡವರು, ಆ ಪಾಂಡವರು ಮಾಡಿದ್ದು ಧರ್ಮ ಸಮ್ಮತವಾದರೆ ಆ ಧರ್ಮಕ್ಕೆ ನನ್ನ ಸದಾಧಿಕ ಧಿಕ್ಕಾರವಿರಲಿ. ಪತ್ನಿ ಅಪಮಾನವನ್ನು ನೋಡುತ್ತಾ ಕಣ್ಣೆದುರಿಗೆ ಕುಳಿತುಕೊಳ್ಳುವುದು ಕ್ಷತ್ರಿಯ ಧರ್ಮವಂತಿರಲಿ, ಸಾಮಾನ್ಯ ಮಾನವ ಧರ್ಮವೂ ಅಲ್ಲವಮ್ಮ. ನನ್ನ ಪತ್ನಿ ಭಾನುಮತಿಗಾಗಲಿ, ನನ್ನಂತಹ ಪುರದ ಓರ್ವ ದಾಸಿಗಾಗಲಿ ಇಂಥ ಅಪಮಾನವು ಆಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲಯ್ಯ? ಏನು ಏನು ಮಾಡುತ್ತಿದ್ದೆ? ಬಣವನ್ನವನ್ನು ನಿರಾಕರಿಸಿ ಸಮಸ್ತ ಪೃಥ್ವಿಯೇ ಪ್ರತಿಕಕ್ಷಿಯಾಗಿ ನಿಂತಿದ್ದರು, ಅದನ್ನು ತಿರಸ್ಕರಿಸಿ ಅಪಮಾನದ ಪ್ರತೀಕಾರವನ್ನು ಮಾಡುತ್ತಿದ್ದೆ. ಒಬ್ಬ ಕೈಲಾಗದ ಹೇಡಿಯು ನಿಸ್ಸಹಾಯಕನು, ಒಪ್ಪಲಾಗದಂತಹ ತಾಟಸ್ಥ ಭಾವ. ಅದಕ್ಕೆ ಅಮ್ಮ ಅವರ ಮೇಲೆ ನನಗಷ್ಟೊಂದು ದ್ವೇಷ. ಅವರು ಭರತ ವಂಶದ ಕಳಂಕ ಸ್ವರೂಪರಮ್ಮ. ಅವರನ್ನು ಸಮೂಲವಾಗಿ ನಾಶ ಮಾಡಿ ಶಂತನು ದುಶ್ಯಂತನಾದಿ ನಮ್ಮ ಪೂರ್ವಜರ ಪುಣ್ಯಸ್ಮೃತಿಯನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ನಾನು ಅದಕ್ಕಾಗಿ ದೀಕ್ಷಾಬದ್ಧನಾಗಿರುವನಮ್ಮ. ನನ್ನನ್ನು ಆಶೀರ್ವದಿಸಿದಾಯ. ನನ್ನ ಆಶೀರ್ವಾದವನ್ನು ಬಯಸುವೆಯಾ ಪುತ್ರ? ಈ ಜ್ಞಾತಿ ಹಿಂಸೆಗೆ ನನ್ನ ಶುಭ ಕಾಮನೆಯು ಅಷ್ಟೊಂದು ಅಗತ್ಯವೇ ನಿನಗೆ? ದುಷ್ಟ, ನೀನದನ್ನು ಹೊಂದಲಾರೆ. ನನ್ನ ಆಶೀರ್ವಾದವನ್ನು ಬಯಸಬೇಡ ಪುತ್ರ.
ಅಮ್ಮ ಸ್ವರವು ನನ್ನ ಕಂಠದಿಂದ ಹೊರಬೀಳುವ ಮೊದಲು ಈ ಉತ್ತಪ್ತ ಹೃದಯದ ದಾವಾಗ್ನಿಯಲ್ಲಿ ಕಾದು ಅಗ್ನಿವೃಷ್ಟಿಯಂತೆ ಅದು ನಿನ್ನ ಮಸ್ತಕವನ್ನು ಸುಡುವುದು. ವಿರುದ್ಧ ದೈವದ ಅಭಿಶಾಪದಂತೆ ಹೆಜ್ಜೆ ಹೆಜ್ಜೆಗೂ ನಿನ್ನನ್ನು ಹಿಂಬಾಲಿಸುವುದು. ಪಾಪಿ ಅನುತಾಪದಂತೆ ಹೆಜ್ಜೆ ಹೆಜ್ಜೆಗೂ ನಿನ್ನನ್ನು ಹಿಂಬಾಲಿಸುವುದು. ಹೋಗು ದುರ್ಯೋಧನ, ನನ್ನ ಆಶೀರ್ವಾದವನ್ನು ಹೊಂದಲಾರೆ ನೀನು. ನೀನಿಲ್ಲಿಂದ ಹೊರಟು ಹೋಗು. ಅಮ್ಮ, ಮಾತೃವಾಕ್ಯವನ್ನು ತಿರಸ್ಕರಿಸಿದ ಪಾಪದ ಫಲವು ನನಗೆ ಕಟ್ಟಿಟ್ಟ ಬುಟ್ಟಿಯಾದರೂ ಸರಿಯೇ. ನಾನವರನ್ನು ಯುದ್ಧಕ್ಕಾಗಿ ಆಹ್ವಾನಿಸೇ ಬಿಡುವನು. ನೀನು ಆಹ್ವಾನಿಸುತ್ತಿರುವುದು ಯುದ್ಧವನ್ನಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ, ಹಸ್ತಿನಾವತಿಯ ರತ್ನ ಸಿಂಹಾಸನವು ರಕ್ತದ ಮಡಲಿನಲ್ಲಿ ಮುಳುಗುವುದು. ಹೋಗಲಿ. ಹಸ್ತಿನಾವತಿಯಲ್ಲಿ ಹರಿಯುತ್ತಿರುವ ಎಲ್ಲ ನದಿಗಳು ರಕ್ತದ ಕೋಡಿಯಾಗಿ ಹರಿಯುವುದು. ಹರಿಯಲಿ. ಹಸ್ತಿನಾವತಿಯಲ್ಲಿರುವ ಎಲ್ಲ ಮುತ್ತೈದೆಯರು ತಮ್ಮ ಮಾಂಗಲ್ಯವನ್ನು ಕರದಲ್ಲಿ ಹಿಡಿದು ನಿಲ್ಲುವರು. ನಿಲ್ಲಲಿ. ನಿಲ್ಲಲಿ. ನೀನೇನು ಮಾನವನೋ, ಮಾನವ ರೂಪದ ದಾನವನೋ? ಅಮ್ಮ, ನಾನು ಮಾನವನಲ್ಲ. ಅಮ್ಮ, ಮಾನವ ರೂಪ ಮಹಾದುರ್ದಾನವ. ನನ್ನ 100 ಜನ ಮಕ್ಕಳಲ್ಲಿ ಈತನನ್ನು ಅತ್ಯಾದರದಿಂದ ಸಾಕಿದನು. ಆದರೆ ಆದರೆ ಈಗಿವನು ನನ್ನ ಮಾತುಗಳನ್ನು ಕೇಳುತ್ತಿಲ್ಲ. ಇವನ ನೀತಿ ಅತ್ಯಾಚಾರಗಳಿಂದ ನನ್ನ ಜೀವನವನ್ನು ದುಃಖಮಯವಾಗಿ ಮಾಡಿರುವನು. ಆದರೂ ನಾನಿವನನ್ನು ತ್ಯಜಿಸಲಾರೆ. ನೋಡಿದಾಗ ಪ್ರೀತಿಯಿಂದ ಅಲಂಗಿಸುವ ಆಸೆ, ಪ್ರತಿ ಕ್ಷಣದಲ್ಲೂ ಅಸಹನೆಯಿಂದ ಮುಖವನ್ನು ಮುಚ್ಚಿಕೊಳ್ಳಬೇಕಾಗುವುದು. ಈ ವಿಧಾತ ಈ ಗಾಂಧಾರಿ ಕಪಾಲದಲ್ಲಿ ಎಂತಹ ಕರುಣ ಕಥೆಯನ್ನು ಬರೆದೆ. ಅವನೆಂತಹವನೇ ಆಗಿರಲಿ, ನನ್ನ ಪುತ್ರನೇ. ಅವನನ್ನು ಆಶೀರ್ವದಿಸಿ ಕಳುಹಿಸಿಕೊಡಬೇಕಾದದ್ದು ತಾಯಿಯಾದ ನನ್ನ ಕರ್ತವ್ಯ. ಕುಮಾರ, ಕಂದ, ಎದುರಿನಲ್ಲಿ ಮೊಣಕಾಲೂರಿ ಕುಳಿತುಕೋ. ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಹುಲ್ಲು ಕಡ್ಡಿಯೂ ಕೂಡ ವಜ್ರಾಯುಧಕ್ಕಿಂತ ಕಠಿಣವಾಗುವುದು. ಹೋಗು ದುರ್ಯೋಧನ, ಅಪ್ರತಿಮ ಪೌರುಷದಿ ರಣರಂಗದಲ್ಲಿ ಹೋರಾಡು. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗುವುದು. ಯತೋ ಧರ್ಮ ತತೋ ಜಯ, ಯತೋ ಧರ್ಮ ತತೋ ಜಯ, ಯತೋ ಧರ್ಮ ತತೋ ಜಯ, ಯತೋ ಧರ್ಮ ತತೋ ಜಯ, ಯದೋ ಧರ್ಮಸ್ತದೋ ಜಯ, ಯದೋ ಧರ್ಮಸ್ತದೋ ಜಯ. ಧರ್ಮಕ್ಕೆ ಜಯವಾಗಲೇಬೇಕು. ಕಾಲೋಚಿತವಾದ ಕ್ಷತ್ರಿಯ ಧರ್ಮಕ್ಕೆ ಜಯವಾಗಲೇಬೇಕು. ಸಾವಕಾಶ ಹೇಗೆ ಒಳಗಲಿ ರಣಭೇರಿಗಳು. ದಶ ದಿಕ್ಕುಗಳು ಕಿವುಡಾಗುವಂತೆ ಮೊಳಗಲಿ ರಣಕಾಣೆಗಳು. ಆರಾಡಲಿ ಸರ್ಪ ಲಾಂಛನ. ಇಂದಿನ ಮಂಗಳದ ಮುಂಬೆಳಕೆ ಆ ಬೋಂಡವರ ಅಮಂಗಳಕ್ಕೆ ನಾಂದಿ.